Cuando se diga, रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः त्रेतायुगान्ध्रने राम ಮರ್ಯಾದಾ ಪುರುಷೋತ್ತಮ ರಾಮ ಒಬ್ಬ ಮನುಷ್ಯ ಹೇಗಿರಬೇಕು ಅಂತಂದರೆ ರಾಮನಂತಿರಬೇಕು ಅನ್ನುವಂತಹ ಉದಾಹರಣೆಗಳೇ ಜನ ಮಾತಾಡ್ತಾರೆ ಕೃಷ್ಣನಿಗಿಂತಲೂ ಯಾಕೆಂದರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಧರ್ಮದ ಸಾರವನ್ನೆಲ್ಲವೂ ಸಹ ಒಂದು ಅಚ್ಚಿನೊಳಗೆ ಹಾಕಿದರೆ ಒಂದು ಮೂರ್ತಿ ಆಗುತ್ತೆ ಅದುವೇ ರಾಮ ಅಂತ ರಾಮ ಅದ್ಭುತವಾದಂತಹ ರಾಜ ಅಪ್ರತಿಮ ಚಕ್ರವರ್ತಿ ಇಡೀ ಭೂಮಂಡಲವನ್ನು ಆಳಿದವನು ಎಲ್ಲ ದೇವಾನುದೇವತೆಗಳು ಅವನ ಪಾದ ತಳದಲ್ಲಿ ಇರ್ತಿದ್ರು ಅವನ ಸಭೆ ಹೇಗಿರ್ತಿತ್ತು ಅಂದರೆ ಇಂದ್ರನ ಸಭೆಯನ್ನೇ ನಾಚಿಕೆಪಡಿಸುವಂತಹ ಸಭೆ ಆಗಿರ್ತಿತ್ತು ಅವನ ರಾಮನ ರಾಜಸಭೆ ಅಂತಹ ರಾಜಸಭೆಯಲ್ಲಿ ಒಂದಿನ ರಾಮಚಂದ್ರಮೂರ್ತಿ ಸಿಂಹಾಸನದ ಮೇಲೆ ಕೂಳ್ತಿರ್ತಾನೆ ಲಕ್ಷ್ಮಣ ಪ ಸ್ವಾಮಿ ಪಕ್ಕದಲ್ಲೇ ಇರ್ತಾನೆ ಲಕ್ಷ್ಮಣ ಸ್ವಾಮಿಯನ್ನು ರಾಮ ಕೇಳ್ತಾನೆ ಲಕ್ಷ್ಮಣ ಯಾರಾದರೂ ದ್ವಾರದಲ್ಲಿ ಬಂದಿದ್ದಾರೆಯೋ ಒಮ್ಮೆ ಹೋಗಿ ನೋಡ್ಕೊಂಡು ಬಾ ಅವರಿಗೆ ನನ್ನಿಂದ ಏನಾದರೂ ಒಂದು ಒಂದ್ಸಲಿ ತಿಳ್ಕೊಂಡು ಅವರನ್ನು ಸಭಾ ಮಂದಿರಕ್ಕೆ ಕರ್ಕೊಂಡು ಬಾ ನಾನು ಅವರಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಆದೇಶ ಮಾಡಿದೆ ಲಕ್ಷ್ಮಣ ಹೊರಹೋದ ಮಂದಿರದಿಂದ ಅಲ್ಲಿ ನೋಡಿದ ಯಾರೂ ಕಾಣಲಿಲ್ಲ ರಾಮನ ಲಕ್ಷ್ಮಣನಿಗೆ ವಾಪಸ್ ಬಂದ ವಾಪಸ್ ಬಂದು ರಾಮನಿಗೆ ಹೇಳ್ದ ಸ್ವಾಮಿ ಯಾರೂ ಕಾಣಲಿಲ್ಲ ಯಾರೂ ಇಲ್ಲ ಅಂತ ಇಲ್ಲ ಲಕ್ಷ್ಮಣ ನೀನು ಸರಿಯಾಗಿ ಇನ್ನೊಮ್ಮೆ ನೋಡ್ಕೊಂಡು ಬಾ ಯಾರಾದರೂ ಇದ್ದಾರೇನೋ ನೋಡು ಅಂತ ಕೇಳಿದೆ ಮತ್ತೆ ಲಕ್ಷ್ಮಣ ಸ್ವಾಮಿ ಹೊರ ಹೋಗಿ ನೋಡಿದ ಮನುಷ್ಯರು ಯಾರೂ ಇರಲಿಲ್ಲ ಒಂದೇ ಒಂದು ನಾಯಿ ಇತ್ತು ಅಳತಿತ್ತು ಆಗ ಲಕ್ಷ್ಮಣ ಅಂದ್ಕೊಂಡ ಇದಕ್ಕಾಗೇ ಸ್ವಾಮಿ ಏನಾದರೂ ಹೇಳಿದ್ನಾ ಗೊತ್ತಿಲ್ಲ ಆಗ ನಾಯಿಯನ್ನು ಮಾತಾಡಿಸಿದ ಲಕ್ಷ್ಮಣ ಏನಾಗಿದೆ ನಿನಗೆ ಏನು ತೊಂದರೆ ನೀನೇನಾದರೂ ರಾಮನಲ್ಲಿ ಕೇಳೋದಿದೆಯಾ ನ್ಯಾಯ ಬೇಕಾಗಿದೆಯಾ ಅಂತ ಕೇಳಿದೆ ಹೌದು ಬರಬೇಕು ರಾಮನಲ್ಲಿ ಮಾತಾಡಬೇಕು ನಾನೊಂದು ವಿಷಯ ಇದೆ ಅಂತ ನಾಯಿ ಪ್ರತ್ಯುತ್ತರ ಕೊಡ್ತು ಆದರೆ ಬರಬೇಕೇನೋ ಹೌದು ನಾ ಹೇಗೆ ಬರಲಿ ನನ್ನ ನಾಯಿ ಸಭಾ ಮಂದಿರವನ್ನು ಪ್ರವೇಶ ಮಾಡೋದು ನಾನು ನಿಷಿದ್ಧ ಅಲ್ವಾ ಹೇಗೆ ಬರೋದು ಅಂತ ಕೇಳಿತು ಇಲ್ಲ ರಾಮನ ಆಜ್ಞೆ ಇದೆ ನೀವು ಬರಬಹುದು ಅಂತ ಹೇಳ್ದು ಇಲ್ಲ ಇಲ್ಲ ನಾನು ಬರೋದಿಲ್ಲ ಅಂತ ನಿರಾಕರಿಸ್ತು ಆ ನಾಯಿ ಮತ್ತು ರಾಮನ ಆಜ್ಞೆಯನ್ನು ತಗೊಂಡು ಮುಂದೆ ಲಕ್ಷ್ಮಣ ಹೀಗಿದೆ ಪರಿಸ್ಥಿತಿ ಆ ಶುನಕವನ್ನು ನಾನು ಒಳಗೆ ಕರ್ಕೊಂಡು ಬರೋದಾ ಅದು ಬರಲಿಕ್ಕೆ ಒಪ್ಕೊಳ್ತಿಲ್ಲ ಅಂತ ಕೇಳಿದೆ ನ್ಯಾಯ ಬೇಕು ಅಂತ ಹೇಳಿ ಯಾರೇ ಬಂದರೂ ಸಹ ಅದು ಪ್ರಾಣಿಯೇ ಆದರೂ ಸಹ ನಾನು ಅವರಿಗೆ ಬೇಕಾದದನ್ನು ಕೊಡಿಸ್ತೇನೆ ಆದರೆ ನೀನು ಆ ಶುನಕ ನಾಯಿಯನ್ನು ಒಳಗೆ ಬಾ ಅಂತ ಹೇಳಿ ರಾಮ ಲಕ್ಷ್ಮಣನನ್ನು ಆಜ್ಞಾಪನೆ ಮಾಡಿದ ಈ ವಿಷಯವನ್ನು ನಾಯಿಗೆ ತಿಳಿಸಿ ಲಕ್ಷ್ಮಣ ನಾಯಿಯನ್ನ ನಾಯಿಯನ್ನು ಒಳಗೆ ಕರ್ಕೊಂಡು ಬಂದ ಏನಾಯಿತು ಏನು ನಿನ್ನ ಸಮಸ್ಯೆ ಯಾಕೆ ಹೀಗಿದೆಯಾ ನಿನ್ನ ತಲೆ ಮೇಲೇನು ಪೆಟ್ಟಾಗಿದೆಯಲ್ಲ ಯಾಕೆ ಅಂತ ರಾಮ ಆ ನಾಯಿಯನ್ನು ಪ್ರಶ್ನೆ ಮಾಡಿದ ಆ ನಾಯಿ ಭಕ್ತಿಪೂರ್ವಕವಾಗಿ ರಾಮನಿಗೆ ನಮಸ್ಕಾರ ಮಾಡಿ ಹೇಳ್ತು ಒಬ್ಬ ಬ್ರಾಹ್ಮಣ ದಾರಿಯಲ್ಲಿ ಹೋಗ್ತಾ ಇದ್ದೆ ನಾನು ನನ್ನ ಅಪರಾಧ ಏನೂ ಇಲ್ಲ ಅವನು ನನ್ನ ತಲೆ ಮೇಲೆ ಕೋಲ್ ತಗೊಂಡು ಹೊಡೆದ ತಾಡನ ಮಾಡ್ದ ಅಂತ ಹೇಳ್ತು ನಿನ್ನ ಅಪರಾಧ ಏನೂ ಇಲ್ಲ ಅಂತ ಹೇಳ್ತಿದ್ಯಾ ಅವನು ಹೊಡೆದ ಅಂತಲೂ ಹೇಳ್ತಿದ್ಯಾ ಸುಮ್ಮ ಸುಮ್ಮನೆ ಯಾರೂ ಯಾರಿಗೂ ಹೊಡೆಯೋದಿಲ್ಲ ಹಾಗಾದರೆ ಆ ಬ್ರಾಹ್ಮಣನನ್ನು ಕರೆಸೋಣ ಅಂತ ಹೇಳಿ ಆ ಸಭೆಗೆ ಆ ಬ್ರಾಹ್ಮಣನನ್ನು ಕರೆಸಿದ ರಾಮಚಂದ್ರಮೂರ್ತಿ ಕರೆಸಿದ ತಕ್ಷಣ ಅವನನ್ನು ಕೇಳ್ತಾ ಇದ್ದಾನೆ ಈ ನಾಯಿ ನಿನ್ನ ಮೇಲೆ ಹೀಗೆಲ್ಲ ಹೇಳಿದೆ ನೀ ಇದಕ್ಕೆ ಎಂತ ಉತ್ತರ ಕೊಡ್ತೀಯ ಅಂತ ರಾಮಚಂದ್ರಮೂರ್ತಿಗೆ ಈ ರೀತಿ ಹೇಳಿದ ಆ ಬ್ರಾಹ್ಮಣ ಸ್ವಾಮಿ ನಾನು ಭಿಕ್ಷಾಟನೆ ಮಾಡಿಕೊಂಡು ದಾರ ದಾರಿ ಅಲಿತಾ ಇದ್ದೆ ತಕ್ಷಣ ಈ ನಾಯಿ ಅಡ್ಡ ಬಂತು ಓಡ್ತಾ ಆ ಭಿಕ್ಷೆ ಸಿಕ್ಕಿರಲಿಲ್ಲ ನನಗೆ ಹಸಿವಾಗಿತ್ತು ಆ ಹಸಿವಿನಿಂದ ಕೋಪ ಹೊಡ್ತಾ ಕೋಪದಿಂದ ಇದರ ತಲೆ ಮೇಲೆ ಹೊಡೆದೆ ಅಂದ ಓಹೋ ಮತ್ತೀಗ ಸ್ವಾಮಿ ನನ್ನಿಂದ ಅಪರಾಧದಾಗಿದೆ ನೀನು ಏನು ಅದಕ್ಕೆ ಶಿಕ್ಷೆಯನ್ನು ಕೊಡ್ತೀಯೋ ನಾನು ಆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ದ ಮತ್ತು ತನ್ನ ಮಂತ್ರಿಗಳನ್ನೆಲ್ಲ ಕೇಳಿದ ಏನು ಶಿಕ್ಷೆ ಅಂತ ಆ ಮಂತ್ರಿಗಳಲ್ಲೆಲ್ಲ ಯೋಚನೆ ಮಾಡಿದರು ಬ್ರಾಹ್ಮಣನಿಗೆ ಶಿಕ್ಷೆ ಕೊಡಲಿಕ್ಕಿಲ್ಲ ಅವನನ್ನು ಸಮ ಕೊಲ್ಲಲಿಕ್ಕಿಲ್ಲ ಯಾಕೆಂದರೆ ಬ್ರಹ್ಮಹತ್ಯ ಪಾಪ ಆಗುತ್ತೆ ಅಂತ ಎಲ್ಲರೂ ಯೋಚನೆ ಮಾಡಿದರೂ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಕಡೆಗೆ ಆ ನಾಯಿ ರಾಮನನ್ನು ಮಾತಾಡಿಸ್ತು ಏನಂತ ಸ್ವಾಮಿ ನೀನೇನಾದರೂ ಒಪ್ಪೋದಾದರೆ ನಾನೊಂದು ಮಾತು ಹೇಳ್ತೇನೆ ಅದು ಆಗೋ ಹಾಗಿದ್ರೆ ಆಗಲಿ ಅಂತ ಹೇಳಿತು ಏನು ಅಂತ ಕೇಳಿದಾಗ ಸ್ವಾಮಿ ಈ ಊರಿನಲ್ಲಿ ದೊಡ್ಡದಾದಂಥ ಒಂದು ಮಠ ಇದೆ ಆ ಮಠದ ಅಧಿಪತಿಯನ್ನಾಗಿ ಇವನನ್ನು ಮಾಡು ಅದೇ ಶಿಕ್ಷೆ ಆಗಲಿ ಅಂತ ಕೇಳ್ಕೊತ ರಾಮನಿಗೂ ಆಶ್ಚರ್ಯ ಆದರೆ ನಾಯಿಯ ಮನಸ್ಸಿನ ಇಂಗಿತ ಅವನಿಗೆ ಅರ್ಥ ಆಗಿತ್ತು ಯಾಕೆಂದರೆ ಅವನು ಮಹಾಪ್ರಭು ಅವನ ಮಹಾ ಪರಮಾತ್ಮ ಅವನಿಗೆ ಗೊತ್ತಿಲ್ಲದಿರೋದೇನಿದೆ ಆಯಿತು ಹಾಗೇ ಆಗಲಿ ಅಂತ ಹೇಳಿ ಅವನಿಗೆ ಆ ಮಠದ ಆಧಿಪತ್ಯವನ್ನು ವಹಿಸ್ಬಿಟ್ಟು ಅವನನ್ನು ಆನೆ ಮೇಲೆ ಇರಿಸಿ ಕನಕ ವೃಷ್ಟಿಯನ್ನೆಲ್ಲ ಮಾಡಿ ಅವನನ್ನು ಅಲ್ಲಿ ಕಳಿಸ್ಕೊಟ್ರು ಆದರೆ ಅಲ್ಲಿ ನೆರೆದಿರ್ತಕ್ಕಂಥ ಸಭಾಸದರಿಗೆಲ್ಲರಿಗೂ ಆಶ್ಚರ್ಯ ನಾಯಿ ಕೇಳೋದೇನು ಈ ರೀತಿ ಅಂತ ಹೇಳಿ ಅವರೆಲ್ಲ ಬಂದು ಈ ನಾಯಿ ಹತ್ರ ಕೂತು ಕೇಳಿದರು ಅಯ್ಯ ನೀನೇನೋ ಅವನಿಗೆ ಶಿಕ್ಷೆ ಕೊಟ್ಟೆ ಅಂತ ಅಂದ್ಕೊಳ್ತಿದ್ದೀಯ ಆದರೆ ವರವೇ ಆಗಿದೆಯಲ್ಲ ಅವನಿಗೆ ನೀನು ಹೋಗಿ ಮಠಾಧಿಪತ್ಯವನ್ನು ಕೊಡ್ತಿದ್ವಿ ಅವನಿಗೆ ಇನ್ನೇನು ಬೇಕು ಎಲ್ಲ ಆನಂದದಿಂದ ಇರ್ತಾನೆ ಯಾವ ಯಾವ ಸುಖ ಬೇಕೋ ಎಲ್ಲ ಸಿಗುತ್ತೆ ಅವನಿಗೆ ಅಂತ ಹೇಳಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಿಮಗೆ ಗೊತ್ತಿಲ್ಲ ಇವನು ಆಲಸಿ ಭಿಕ್ಷಾಟನೆ ಮಾಡ್ತಾನೆ ಮೈ ಕೈ ಗಟ್ಟಿ ಇದ್ರೂ ಸಹ ಇವನು ಯಾವುದೇ ಕೆಲಸವನ್ನು ಮಾಡ್ತಿಲ್ಲ ಅಂದರೆ ದುಡ್ಡು ಬಂದರೆ ಏನು ಮಾಡ್ತಾನೆ ವಿರುದ್ಧವಾದ ಕೆಲಸ ಮಾಡ್ತಾನೆ ನಾನೂ ಸಹ ನನ್ನ ಹಿಂದಿನ ನಿಧನದಲ್ಲಿ ಅದೇ ಮಠದ ಅಧಿಪತಿಯಾಗಿದ್ದೆ ನಾನು ಅದೇ ಮಠದ ಅಧಿಪತಿಯಾಗಿದ್ದಾಗ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಿದ್ದೆ ಇಲ್ಲ ಅಂತಿಲ್ಲ ಆದರೆ ಆ ಜಾಗದಲ್ಲಿದ್ದು ಅಲ್ಲಿಂದ ಸ್ವಲ್ಪ ದುಡ್ಡು ಸಹ ತಗೊಳ್ತಿದ್ದೆ ನನ್ನ ಸ್ವಂತ ಖರ್ಚು ಮಾಡ್ಕೊಳ್ತಿದ್ದೆ ಯಾಕೆಂದ್ರೆ ನನ್ನಲ್ಲೂ ಅದೇ ಗುಣ ಇತ್ತು ಇವನು ಆ ಮಠಾಧಿಪತಿ ಆಗ್ತಿದ್ದಾನೀಗ ಇವನಿಗೂ ಅದೇ ಬುದ್ಧಿ ಬರುತ್ತೆ ಇವನು ಅದೇ ಕೆಲಸ ಮಾಡ್ತಾನೆ ಮತ್ತೆ ಈ ಕೆಲಸ ಮಾಡಿದ್ರದ ಪಾಪದಿಂದ ಇವನು ನಾಯಿಯಾಗಿ ಹುಡ್ತಾನೆ ಆದ್ರಿಂದ ಇವನಿಗೆ ಆ ಮಠಾಧಿಪತ್ಯವೇ ಇರಲಿ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದು ರಾಮನಲ್ಲಿ ಅಂತ ಹೇಳಿದ ನಾಯಿ ಎಲ್ಲರಿಗೂ ಆಶ್ಚರ್ಯ ಈ ನಾಯಿ ಏನು ಧರ್ಮ ಸಂದ ಸಂದೇಹಗಳನ್ನೆಲ್ಲ ಈ ರೀತಿ ಹೇಳುವಂಥದ್ದೇನು ಅಂಥೇಳಿ ಅಂತ ಆಗ ನಾಯಿ ಹೇಳಿತು ಏನು ಅಂದರೆ ಯಾರು ಆಲಸಿಯೋ ಯಾರು ಬೇರೆಯವರ ಕಷ್ಟದ ಮೇಲೆ ಬಿದ್ದು ತಿನ್ನಬೇಕು ಅಂತ ಇರ್ತಾರೋ ಯಾರು ದೈವದ ಸಂಪತ್ತನ್ನು ಹೊಡಿಬೇಕು ಅಂತ ಇರ್ತದೋ ಮತ್ತು ಬೇರೆಯವರ ದ್ರವ್ಯ ತಾನು ಅಪಹರಿಸಬೇಕು ಅಂತ ಮನಸ್ಸಿನಲ್ಲಿ ಯಾರಿರ್ತಾನೋ ಅವನಿಗೆಲ್ಲವೂ ಸಹ ಇದೇ ಗತಿ ನಿಮ್ಮ ಮುಂದೆ ನಾನೇ ದೃಷ್ಟಾಂತನಿದ್ದೇನೆ ಆದ್ದರಿಂದ ನೋಡಿ ತಿಳ್ಕೊಳ್ಳಿ ರಾಮನು ಇದಕ್ಕೆ ಒಪ್ಪಿದ್ದಾನೆ ಅಂತಂದರೆ ಅವನಿಗೆ ಶಿಕ್ಷೆ ಕೊಟ್ಟಂಗೆ ಆಯಿತು ಇದು ರಾಮನ ಶಿಕ್ಷೆ ನಾನು ಕೊಡಿಸಿದ್ದಲ್ಲ ಅಂತ ಹೇಳಿ ನಾಯಿ ಎಲ್ಲರಿಗೂ ಸಹ ಹೇಳುತ್ತೆ ಈ ನಾಯಿಯ ಉಪದೇಶದಿಂದ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಯಿತು ಏನು ಒಂದು ಧರ್ಮ ಮಾರ್ಗದಲ್ಲಿ ನಡೆ ಯಜುರ್ವೇದದ ತೈತ್ರಿಯ ಉಪನಿಷತ್ತಿನ ಶಿಕ್ಷಾವಲಿಯಲ್ಲಿ ಮಂತ್ರ ಇದೆ ಧರ್ಮಂಚರ ಸತ್ಯಂವದ ಸ್ವಾಧ್ಯಯಾನ್ನ ಪ್ರಮದ ಅಂತ ಅಂದರೆ ಧರ್ಮದಿಂದ ನಡೆ ಸತ್ಯವನ್ನೇ ಮಾತಾಡು ಯಾವಾಗಲೂ ಸ್ವಾಧ್ಯಾಯವನ್ನು ಮಾಡು ಮತ್ತು ಪಿತೃಗಳ ಪೂಜನೆಯನ್ನು ಮಾಡು ಆಚಾರ್ಯರನ್ನು ಪೂಜೆ ಮಾಡು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವಭವ ಇಂಬಿತ್ಯಾದಿ ಮಂತ್ರಗಳೆಲ್ಲವೂ ಸಹ ಯಜುರ್ವೇದದ ಶೀಕ್ಷಾವಲಿಯಲ್ಲಿ ನಮಗೆ ಕಾಣ್ತೇವೆ ಅಂದರೆ ಒಂದು ನಾವು ಸರಿಯಾಗಿ ನಡೆಸ್ಕೊಂಡು ಬರ್ತಾ ಹೋದರೆ ಈ ಎಲ್ಲವೂ ಸಹ ನಡೆಯುತ್ತೆ ಅಂತ ಧರ್ಮದ ಆಚರಣೆಯಿಂದಲೇ ಈ ಲೋಕಕ್ಕೂ ಸಹ ಉತ್ತಮವಾದ ಮನುಷ್ಯನನ್ನು ನಾವು ಕೊಡಬಹುದು ಉತ್ತಮವಾದ ಮನುಷ್ಯ ಉತ್ತಮವಾದ ಕುಟುಂಬವನ್ನು ತಯಾರು ಮಾಡ್ತಾನೆ ಉತ್ತಮವಾದ ಕುಟುಂಬ ಉತ್ತಮವಾದಂತಹ ಒಂದು ಊರನ್ನು ಆ ಊರು ಮತ್ತೊಂದಕ್ಕೆ ಸ್ಫೂರ್ಣೆಯಾಗಿ ಸ್ಫೂರ್ತಿಯಾಗಿ ಈ ವಿಶ್ವವೆಲ್ಲವೂ ಸಹ ಉತ್ತಮತ್ವದೆಡೆಗೆ ಕರ್ಕೊಂಡು ಹೋಗುತ್ತೆ ಇದನ್ನೇ ವಿವೇಕಾನಂದರು ಸಹ ಬಾರಿ ಬಾರಿ ಹೇಳಿದ್ದಾರೆ ಮತ್ತೆ ರಾಮಕೃಷ್ಣರ ಉಪದೇಶವೂ ಇದೇ ಆಗಿತ್ತು ನಮ್ಮ ದೇಶದಲ್ಲಿದ್ದಂತಹ ಎಲ್ಲ ಜನಗಳು ಸಹ ಎಲ್ಲ ಸಂತರು ಸಾಧುಗಳು ಎಲ್ಲವರು ಸಹ ಧರ್ಮವನ್ನು ಬಿಟ್ಟು ಬೇರೆಲ್ಲೂ ಹೋಗಬೇಡ ಧರ್ಮದಿಂದಲೇ ನಡೆ ಧರ್ಮವನ್ನು ಪಾಲನೆ ಮಾಡು ಧರ್ಮವೇ ನಿಲ್ಲುವುದು ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನು ರಕ್ಷಿಸಿದವನನ್ನು ಧರ್ಮವು ತಾನೇ ರಕ್ಷಿಸುತ್ತದೆ ಅಂತ ಹೇಳಿ ಎಲ್ಲ ಮುನಿ ಸಾಧುಗಳು ಸಹ ನಮ್ಮ ದೇಶದಲ್ಲಿ ಮತ್ತೆ ಮತ್ತೆ ಹೇಳಿದ್ದಾರೆ ಅದರಿಂದ ನಾವೆಲ್ಲರೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯೋಣ ಅಧರ್ಮವನ್ನು ಮೆಟ್ಟೋಣ ಎಲ್ಲರೂ ಸಹ ಧರ್ಮದಲ್ಲಿಯೇ ಇರೋಣ ಅದರಿಂದ ನಾವು ಯಾವ ಸ್ಥಾನದಲ್ಲಿದ್ದೇವೆ ಏನು ಮಾಡ್ತಾ ಇದ್ದೇವೆ ಯಾರ ಸಂಪತ್ತು ನಮಗೆ ಬೇಕಾಗಿದೆ ಯಾವುದು ಬೇಡ ಧರ್ಮದಿಂದ ಬಂದಂತಹ ಸಂಪತ್ತು ಧನವೇ ಧನ ಅಧರ್ಮದಿಂದ ಬಂದಂತಹ ಧನ ಧನವಲ್ಲ ಅಂತ ಹೇಳಿ ನಾಯಿ ನಮಗೆ ರಾಮನ ಮೂಲಕ ಉಪದೇಶ ಮಾಡಿಸ್ತು ಇದು ರಾಮಾಯಣದಲ್ಲಿ ಬರೆದಂತಹ ಕತೆ ಇನ್ನು ಈ ಥರ ಸಾಕಷ್ಟು ಕಥೆಗಳು ರಾಮಾಯಣದಲ್ಲಿ ನಮಗೆ ಉಪಲಬ್ಧಿ ಇದೆ ಇದನ್ನೆಲ್ಲವನ್ನೂ ಸಹ ನಾವು ಶ್ರವಣ ಮನನವನ್ನು ಮಾಡಿಕೊಳ್ತಾ ಇದ್ದರೆ ನಾವು ಧರ್ಮ ಮಾರ್ಗದಲ್ಲಿರ್ತೇವೆ ರಾಮನ ಚರಿತೆಯನ್ನು ತಿಳಿದ್ರೇ ನಮ್ಮ ಧರ್ಮ ನಮ್ಮ ಮನಸ್ಸಿನಲ್ಲಿ ಧರ್ಮ ಜ್ಯೋತಿ ಬೆಳಗುತ್ತೆ ಹಾಗೆ ರಾಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಿರೋಣ ರಾಮನ ಉಪದೇಶಗಳನ್ನು ರಾಮ ಹೇಗೆ ನಡ್ಕೊಂಡು ಅವನ ಚಾರಿತ್ರ್ಯ ಹೇಗಿತ್ತು ಅದೆಲ್ಲವನ್ನೂ ಸಹ ನಮ್ಮ ಕೈಲಾದಷ್ಟು ನಾವು ರಾಮನಂತ ಆಗದೇ ಇದ್ದರೂ ಸಹ ನಾವು ಅವನಷ್ಟು ಮಾಡದೇ ಇದ್ದರೂ ಸಹ ಒಂದು ಇರುವೆ ಅಷ್ಟಾದರೂ ಸಹ ನಾವು ಮಾಡಿದರೆ ನಮ್ಮ ಜನ್ಮಧನ್ಯ ನಾವು ರಾಮನನ್ನೇ ಪಡಿತೇವೆ ನಾರಾಯಣ್